ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ಕೇಳಿದ್ರೆ ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಾಗಿ ಅವಲಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋದ್ರಿಂದ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾರೆ. ಒಂದು ತೀರ್ಪೇನಿದೆ, ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು. ಆದರೆ ಪಕ್ಷದ ಶಾಸಕರು ಜನ ಆಯ್ಕೆ ಮಾಡಿದ್ದಾರೆ. ಗೊತ್ತಾಗಿದೆಯಲ್ಲ ಈಗ ರಾಷ್ಟ್ರದಲ್ಲಿ ಮೂರು ಪಕ್ಷಗಳ ನಾವು ಸೋತಾಗೂ ಹೇಳಿ, ನಾವು ಗೆದ್ದಾಗೂ ಹೇಳಿ, ಕಾಂಗ್ರೆಸ್ ಗೆದ್ದಾಗೂ ಹೇಳಿ. ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು ನೇತೃತ್ವದ ಎನ್ಸಿಪಿ ಉದ್ಧವ್ ಠಾಕ್ರೆ ನೇತೃತ್ವ काय नाव काय माहित नाव काय माहित नाही.
उठून बसला मी बोल ऐकायचं झालं हे असं कुठला बोलतो वरती मी बसलो अरे काय असं झालं नंतर हे बोलतो कुठं तरी आग लागली बोलते माणसं ನಾವು ಸ್ವಾಗತಿಸ್ತೇವೆ. ನಾವು ಹಿಂದಿನ ಏನು 4-5 ಬರಗಾಲ ಬಂತು, ಕೋವಿಡ್ ಬಂತು, ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಗಣ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಬಾರದು ಅನ್ನೋಂಥ ದೃಷ್ಟಿಯಿಂದ ನಾವು ರೈತರ ಮನೆಗೆ ಬನ್ನಿ, ಗ್ರಾಮೀಣ ಪ್ರದೇಶಕ್ಕೆ ಬನ್ನಿ, ರೈತರ ಸಮಸ್ಯೆ ಕರೆದಿದ್ದೀವಿ. ಸರ್ಕಾರಕ್ಕೆ ನಾವು ಕರೆ ಕೇಳಲಿಲ್ಲ. ಈ ಸಾರಿ ನಾವು ಅದನ್ನು ಕರೆಯೋದನ್ನು ಬಿಟ್ಟಿದ್ದೇವೆ. ಆದರೆ ಚಳಿಗಾಲದ ಅಧಿವೇಶನ ಕೇವಲ ಜನಪ್ರತಿನಿಧಿಗಳು ಮತ್ತು ಏನು ಅಧಿಕಾರಿಗಳ ಮೋಜು ಮಸ್ತಿ ಅಥವಾ ಇಲ್ಲಿ ಓಡಾಟದ ರೀತಿ ಆಗಬಾರದು. ಉತ್ತರ ಕರ್ನಾಟಕದಿಂದ ಯಾವೊಂದು ಸಮರಸೌಧವನ್ನು ಕಟ್ಟಿದ್ದಾರೋ ಆ ಅತಿಯಾದಂಥ 500 ಕೋಟಿಗಿಂತ ಹೆಚ್ಚು ಬಂಡವಾಳವನ್ನು ಹಾಕಿ ಈ ಭಾಗದ ಅಭಿವೃದ್ಧಿ, ಕೃಷಿಯ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಚಳಿಗಾಲದ ಅಧಿವೇಶನ ಈ ಭಾಗದ ರೈತರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು, ಈ ಭಾಗದ ಅಭಿವೃದ್ಧಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ಒಂದು ರಚನಾತ್ಮಕ ಅಧಿವೇಶನ ಆಗಬೇಕು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದ್ರೆ ಬಾ ಅಂತ ಏನು ಅನಿಸ್ತು ನಿಮ್ಮ ಮನಸ್ಸಿಗೆ? ಈಗ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಕಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳೇ ವಂದನೆಗಳು.